ಸಿದ್ದರಾಮಯ್ಯ ವಿರುದ್ಧ ಸಿಡಿದ ಕೇಂದ್ರ ಸರ್ಕಾರ ಸುಳ್ಳು ಮಾಹಿತಿ ಹಬ್ಬಿಸಬೇಡಿ ಎಂದು ಕೇಂದ್ರ ಸಚಿವರ ಕಿಡಿ ಸಿದ್ದುಗೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿರುಗೇಟು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೈಯಕ್ತಿಕವಾಗಿ ಬಿಜೆಪಿಯ ಹೈಕಮಾಂಡ್ ಬಿಜೆಪಿಯ ಕೇಂದ್ರ ನಾಯಕರು ಎಲ್ಲರೂ ಸೇರಿಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಇಂಥದೊಂದು ಆರೋಪವನ್ನ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಅದಕ್ಕೆ ಕಾರಣ ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಕಾಂಗ್ರೆಸ್ನ ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಪುಟಗಟ್ಟಲೆ ಕೇಂದ್ರ ಸಚಿವರೊಬ್ಬರು ಟ್ವೀಟ್ ಮಾಡುವಂಥ ಅನಿವಾರ್ಯತೆ ಅವಶ್ಯಕತೆ ಏನಿದೆ ಇದು ಈಗ ಇಡೀ ರಾಜ್ಯ ರಾಜಕೀಯದಲ್ಲಿ ಕೇಂದ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಸುದ್ದಿ ಸುಳ್ಳು ತಪ್ಪು ಮಾಹಿತಿ ಎರಡುವುದು ಕಾಂಗ್ರೆಸ್ಸಿಗರಿಗೆ ಅಂಟಿದ ಚಟ ಆ ಚಟವನ್ನೇ ಸಿದ್ದರಾಮಯ್ಯ ಅವರು ಕೂಡ ಮುಂದುವರೆಸಿದ್ದಾರೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಸುಳ್ಳಿನ ವಿಜೃಂಭಣೆಯಲ್ಲಿ ಕನಿಷ್ಠ ಆತ್ಮ ಸಾಕ್ಷಿಯನ್ನಾದರೂ ಪ್ರಶ್ನಿಸಿಕೊಳ್ಳಿ ಅಂತ ನೇರವಾಗಿ ಕೇಂದ್ರ ಸಚಿವರಾಗಿರುವಂಥ ಶೇಖಾವತ್ ಅವರು ಜಲ ಏನೊಂದು ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕೊಟ್ಟಿರುವಂಥ ತಿರುಗೇಟು ತಪ್ಪು ಮಾಹಿತಿ ಹರಡೋದು ಸರಿಯಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಸ್ ವೀಕ್ಷಕರೇ ಮೇಕೆದಾಟು ಯೋಜನೆ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಪುಟಗಟ್ಲೆ ಪುಟಗಟ್ಲೆ ಸುದೀರ್ಘವಾದ ಟ್ವೀಟ್ ಅನ್ನ ಮಾಡಿದ್ದಾರೆ ಎಸ್ ಕೇಂದ್ರ ಸಚಿವರು ಏನಂತ ಟ್ವೀಟ್ ಮಾಡಿದ್ದಾರೆ ಸುದೀರ್ಘವಾದ ಟ್ವೀಟ್ ಅನ್ನ ಒಂದ್ಸಲ ಓದ್ಬಿಡ್ತೀನಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಸುಳ್ಳು ಮತ್ತು ತಪ್ಪು ಮಾಹಿತಿಗಳನ್ನು ಹರಡುವುದು ಕಾಂಗ್ರೆಸ್ಸಿಗರಿಗೆ ಅಂಟಿದ ಚಟ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಒಬ್ಬ ಮುಖ್ಯಮಂತ್ರಿಯೇ ಖುದ್ದಾಗಿ ತಪ್ಪು ಮಾಹಿತಿಗಳನ್ನ ಬಿತ್ತಿ ಜನಮಾನಸವನ್ನು ಹಾಳುಗೆಡವಲು ಮುಂದಾಗುತ್ತಾರೆಂದು ನಾನು ಭಾವಿಸಿರಲಿಲ್ಲ ಮೇಕೆದಾಟು ಯೋಜನೆಯ ಸ್ಥಿತಿಗತಿ ಹಾಗೂ ವಾಸ್ತವಾಂಶ ಏನೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ ನಿಮಗೆ ಬ್ರೀಫಿಂಗ್ ತಂಡದ ಅಧಿಕಾರಿಗಳು ಅರ್ಧಂಬರ್ಧ ಮಾಹಿತಿಯನ್ನು ಆಧರಿಸಿ ಅವ್ರು ನೀಡಿರುವಂಥ ಅರ್ಧಂಬರ್ಧ ಮಾಹಿತಿ ಆಧರಿಸಿ ನೀವು ತಪ್ಪು ಮಾಹಿತಿಗಳ ಸರಣಿಯನ್ನೇ ಹರಿಬಿಟ್ಟಂತೆ ತೋರುತ್ತದೆ ಹೀಗಾಗಿ ವಾಸ್ತವ ಏನೆಂಬುದನ್ನು ನಾವೇ ಹೇಳಬೇಕಾಗಿದೆ ಅಂತ ಏನು ರಿಯಾಲಿಟಿನೂ ನಾನೇ ಹೇಳ್ತೀನಿ ಅಂತ ಅಷ್ಟೊಂದು ಅನಿವಾರ್ಯತೆ ಕೇಂದ್ರ ಸಚಿವರಿಗೆ ಏನಪ್ಪ ಇದೆ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ಗೆ ಇರುವಂಥ ನೇಮು ಫೇಮನ್ನು ಹಾಳು ಮಾಡುವಂತಹ ಸಿದ್ದರಾಮಯ್ಯ ಅವರ ತೇಜವದೆಯನ್ನು ಮಾಡುವಂಥ ಕೇಂದ್ರ ಸರ್ಕಾರದ ಹುನ್ನಾರ ಅನ್ನೋ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ ಸರಿ ಅವ್ರು ಕೊಟ್ಟಿರುವಂಥ ವಾಸ್ತವ ಏನು ಅಂದರೆ ಮೊದಲನೆಯದಾಗಿ ಸಿ ಡಬ್ಲ್ಯೂ ಎಂ ಎಯ ಹಲವು ಸಭೆಗಳಲ್ಲಿ ಮೇಕೆದಾಟು ಯೋಜನೆಯ ಡಿ ಪಿ ಆರ್ ಕುರಿತು ಚರ್ಚೆಯನ್ನು ಅಜೆಂಡಾ ವಿಷಯವಾಗಿ ಸೇರಿಸಲಾಗಿತ್ತು ಆದರೆ ಈ ಕಾರ್ಯಸೂಚಿಯ ಬಗ್ಗೆ ನೆರೆಯ ರಾಜ್ಯಗಳ ನಡುವೆ ಒಮ್ಮತ ಮೂಡದೇ ಇರೋದ್ರಿಂದ ಈ ಬಗ್ಗೆ ಚರ್ಚೆ ನಡೆಸಲು ಸಾಧ್ಯವಾಗಿಲ್ಲ ಇದು ಕೇಂದ್ರದ ತಪ್ಪಲ್ಲ ಚರ್ಚೆ ನಡೆಸೋಕೆ ಸಾಧ್ಯ ಆಗಿಲ್ಲ ಅಂದರೆ ಒಮ್ಮತ ಮೂಡೋಂಗೆ ಚರ್ಚೆ ಮಾಡಬೇಕಿತ್ತು ತಮ್ಮ ಮೇಲೆ ಕೂತಿರೋ ಧೂಳನ್ನು ಕೆಡುಕಾಗ್ಬಿಟ್ಟು ಪಕ್ಕದವ್ರ ಶೋಲ್ಡ್ರ್ ಮೇಲೆ ಧೂಳು ಕೂರಿಸೋದು ಕೇಂದ್ರ ಸರ್ಕಾರದ ಜಾಣ ನಡೆ ಅಲ್ಲ ಅತಿ ದೊಡ್ಡತನ ಅದು ಕಳಸಾ ಮತ್ತು ಬಂಡೂರ ನಾಲೆ ಯೋಜನೆ ಡಿ ಪಿ ಆರ್ಗಳನ್ನು ಈಗಾಗಲೇ ಕೇಂದ್ರ ಜಲ ಆಯೋಗ ಕೆಲವು ಷರತ್ತುಗಳೊಂದಿಗೆ ಅನುಮೋದಿಸಿದೆ ಮತ್ತು ಅದನ್ನು ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ತಿಳಿಸಲಾಗಿದೆ ಈ ಮಾಹಿತಿಯನ್ನು ನೀವು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮುಚ್ಚಿಟ್ಟಿದ್ದೀರಲ್ಲವೇ ಆಗಿರೋ ಕೆಲಸ ನಾವು ಕೇಳ್ತಾ ಇಲ್ಲ ರೀ ಆಗದೇ ಇರೋ ಕೆಲಸ ಕೆಲಸನ ಹೇಳ್ತಾ ಇರೋ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೇಳು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ತ್ವರಿತ ನೀರಾವರಿ ಕಾರ್ಯಕ್ರಮದ ಅಡಿಯಲ್ಲಿ ಆದ್ಯತೆ ನೀಡಲಾದ ಕರ್ನಾಟಕದ ಐದು ಯೋಜನೆಗಳಲ್ಲಿ ಮೂರು ಪೂರ್ಣಗೊಂಡಿದೆ ಎರಡು ಕಾಮಗಾರಿ ಚಾಲನೆಯಲ್ಲಿದೆ ಈ ಯೋಜನೆಗಾಗಿ ಕೇಂದ್ರದ ಪಾಲಿನ ಸಾವಿರದ ಇನ್ನೂರ ಮೂವತ್ತೆಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರುಗಳು ರೂಗಳ ಪೈಕಿ ಸಾವಿರದ ನೂರ ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಕೋಟಿ ರು ಈಗಾಗಲೇ ಬಿಡುಗಡೆ ಆಗಿದೆ ಇದು ರಾಜ್ಯದ ಹಣಕಾಸು ಸಚಿವಾಲಯವನ್ನು ನಿಭಾಯಿಸುತ್ತಿರುವ ನಿಮ್ಮ ಗಮನಕ್ಕೆ ಬಾರದಿರುವುದು ಚೋದ್ಯವಲ್ಲವೇ ಅಂದರೆ ನಿಮ್ಮ ಗಮನಕ್ಕೆ ಗೊತ್ತಿಲ್ವಾ ಇದು ಅನ್ನೋ ರೀತಿ ಕಿಡಿಕಾರಿದ್ದಾರೆ ಅಟಲ್ ಭೂಜಲ ಯೋಜನೆಯಡಿಯಲ್ಲಿ ಕರ್ನಾಟಕಕ್ಕೆ ಕೇಂದ್ರದಿಂದ ಈಗಾಗಲೇ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಆದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೇವಲ ಇನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಐದು ಕೋಟಿ ರು ಮಾತ್ರ ಬಳಕೆ ಮಾಡಿಕೊಂಡಿದ್ದೀರಿ ಸತ್ಯದ ಗೋರಿ ಕಟ್ಟಿ ಸುಳ್ಳಿನ ವಿಜೃಂಭಣೆ ಮಾಡುವಾಗ ಕನಿಷ್ಠ ಆತ್ಮಸಾಕ್ಷಿಯನ್ನಾದರೂ ಪ್ರಶ್ನಿಸಿಕೊಳ್ಳಿ ಇಲ್ಲವಾದರೆ ಸುಳ್ಳಿನ ಉಪವಾಸನೆಯೇ ನಿಮ್ಮ ನಿತ್ಯ ಕರ್ಮವೆಂದು ಕರ್ನಾಟಕದ ಜನ ನಿಮ್ಮ ಬಗ್ಗೆ ಕನಿಕರ ಹಾಗೂ ತಿರಸ್ಕಾರವನ್ನು ತೋರಬಹುದು ಅಂತ ಹೇಳೋರೆ ಕನಿಕರನ್ನು ತೋರ್ಬೋದು ಅಂತ ಅವರೇ ಹೇಳೋರೆ ಹೀಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಸರಿಯಾದ ಕ್ರಮವನ್ನು ಕೈಗೊಳ್ತಿದ್ದೀರಾ ಇಲ್ವಾ ಅಷ್ಟೇ ಕೇಳ್ತಿರೋದ್ರಿ ಕರ್ನಾಟಕ ಆದರೆ ಇಷ್ಟು ನೀಟಾಗಿ ಕನ್ನಡದಲ್ಲೂ ಟ್ವೀಟನ್ನು ಮಾಡಿರೋದು ನೋಡಿದ್ರೆ ಕರ್ನಾಟಕ ಬಿ ಜೆ ಪಿಯವರೇ ಅವರೇ ಯಾರೋ ನೀಟಾಗಿ ಬರೆದು ಕಳಿಸ್ಕೊಟ್ಬಿಟ್ಟು ಸಿದ್ದರಾಮಯ್ಯ ಅವರ ತೇಜೋವಧಿಗೆ ಪ್ರಯತ್ನ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವ್ರು ಹೇಳ್ತಿರು ಸರ್ಕಾರವನ್ನು ಅತಂತ್ರಗೊಳಿಸುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನವನ್ನು ಬಿ ಜೆ ಪಿ ನಾಯಕರು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತು ಅವರು ಆರೋಪವನ್ನು ಮಾಡಿದರು ಇದೇ ಕಾರಣಕ್ಕಾಗಿ ಇದೀಗ ಅವ್ರ ಮೇಲೆ ನೀರಾವರಿ ಯೋಜನೆ ವಿಚಾರ ಜೊತೆಗೆ ಈ ಕಾವೇರಿ ಕಿಚ್ಚು ಇವೆಲ್ಲವನ್ನು ರಾಜ್ಯ ಸರ್ಕಾರದ ಮೇಲೆ ನೆಗೆಟಿವ್ ಅಂಶಗಳನ್ನು ಬಿತ್ತಿ ಅನವಶ್ಯಕವಾಗಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನೋ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ ಆದರೆ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳ್ತಿರೋ ನಿಜನ ಅಥವಾ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿಬಿಟ್ರಾ ಹಾಂ ಇದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂಥ ಚರ್ಚೆ ವೀಕ್ಷಕರೇ ಮೇಕೆದಾಟು ಯೋಜನೆ ಅನಿವಾರ್ಯತೆ ಮತ್ತು ಕಾವೇರಿ ವಿಚಾರದಲ್ಲಿ ಆಗಬೇಕಾಗಿರುವಂಥ ಬದಲಾವಣೆಗಳು ಯಾಕೆಂದರೆ ಅದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ